Nature and Scope of Business Economics. It is globally accepted fact that decision-making process has become increasingly complicated due to ever-growing complexities in the business world. ಮೊದಲು ನಾವು ನೇಚರ್ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ನೇಚರ್ ಅಂದರೆ ಸ್ವಭಾವ. ಬಿಸ್ನೆಸ್ ಎಕನಾಮಿಕ್ಸ್ನ ಸ್ವಭಾವ ಹೇಗಿದೆ? ಇಟ್ ಈಸ್ ಗ್ಲೋಬಲಿ ಅಕ್ಸೆಪ್ಟೆಡ್ ಫ್ಯಾಕ್ಟ್ ಅಂದರೆ ಗ್ಲೋಬಲಿ ಎಲ್ಲ ಕಂಟ್ರಿಗಳಲ್ಲೂ ಅಂದರೆ ಒಪ್ಪಿಕೊಂಡಿರೋದು ಒಂದು ಫ್ಯಾಕ್ಟ್ ಇದೆ. ಏನಂದರೆ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಹ್ಯಾಸ್ ಬಿಕಮ್ ಇನ್ಕ್ರೀಸಿಂಗ್ಲಿ ಕಾಂಪ್ಲಿಕೇಟೆಡ್. ಡಿಸಿಷನ್ ಮಾಡಬೇಕಾದ್ರೆ ತುಂಬ ಕಾಂಪ್ಲಿಕೇಟೆಡ್ ಇದೆ. ಇದು ಮಾತು ನಾವು ಅಥವಾ ನೀವು ಹೇಳ್ತಿರೋದಲ್ಲ. ಎಲ್ಲ ಬಿಸ್ನೆಸ್ನಲ್ಲೂ ರಿಸ್ಕ್ ಇರುತ್ತೆ. ಎಲ್ಲ ಬಿಸ್ನೆಸ್ನಲ್ಲೂ ಡಿಸಿಷನ್ ಮಾಡಬೇಕಾದ್ರೆ ತುಂಬ ಕಾಂಪ್ಲಿಕೇಟೆಡ್ ಇರುತ್ತೆ. ಡ್ಯೂ ಟು ಎವರ್ ಗ್ರೋಯಿಂಗ್ ಕಾಂಪ್ಲೆಕ್ಸಿಟೀಸ್ ಇನ್ ದ ಬಿಸ್ನೆಸ್ ವರ್ಲ್ಡ್. ಯಾಕೆ ಕಾಂಪ್ಲಿಕೇಟೆಡ್ ಇರುತ್ತೆ ಅಂದರೆ ಡ್ಯೂ ಟು ಎವರ್ ಗ್ರೋಯಿಂಗ್ ಕಾಂಪ್ಲೆಕ್ಸಿಟೀಸ್. ದಿನೇ ದಿನೇ ಕಾಂಪ್ಲೆಕ್ಸಿಟೀಸ್ಗಳು ಹೆಚ್ಚಾಗ್ತಾ ಇದೆ. ಅದಕ್ಕಾಗಿ ಬಿಸ್ನೆಸ್ನಲ್ಲಿ ತುಂಬಾ ರಿಸ್ಕ್ ಇರುತ್ತೆ. ನಾವು ಏನಾದರೂ ಡಿಸಿಷನ್ ಮಾಡಬೇಕಾದ್ರೆ ಎಲ್ಲರನ್ನೂ ಕೇಳಿ ಮಾಡಬೇಕು, ಒಬ್ಬರೇ ಮಾಡೋದಲ್ಲ. ನಾವು ಎಕನಾಮಿಕ್ ಥಿಯರಿಗಳು ಮತ್ತು ಎಕನಾಮಿಕ್ ಕಾನ್ಸೆಪ್ಟ್ಗಳು, ಸೈಂಟಿಫಿಕ್ ಟೂಲ್ಸ್ ಮತ್ತು ಟೆಕ್ನಿಕ್ಸ್ಗಳನ್ನು ಅಪ್ಲೈ ಮಾಡಿ ಒಂದು ಕ್ಲಿಯರ್ ಆಗಿ ಡಿಸಿಷನ್ ಮಾಡಬೇಕು. ನಾವು ಬಿಸ್ನೆಸ್ನಲ್ಲಿ ಡಿಸಿಷನ್ ಮಾಡಬೇಕಾದ್ರೆ ಎಕನಾಮಿಕ್ ಥಿಯರಿಗಳು, ಕಾನ್ಸೆಪ್ಟ್ಗಳು, ಸೈಂಟಿಫಿಕ್ ಟೂಲ್ಸ್ ಮತ್ತು ಟೆಕ್ನಿಕ್ಸ್ಗಳು, ಬೇರೆ ಬೇರೆ ಮೆಥಡ್ಗಳನ್ನು ಅಪ್ಲೈ ಮಾಡಿ ಒಂದು ಕ್ಲಿಯರ್ ಆಗಿ ಡಿಸಿಷನ್ ಮಾಡಬೇಕು. ಆದರೆ ನಾವು ಎಷ್ಟೇ ಕ್ಲಿಯರ್ ಆಗಿ ಡಿಸಿಷನ್ ಮಾಡಿದರೂ ಏನಾದರೂ ಪ್ರಾಬ್ಲಮ್ ಬಿಸ್ನೆಸ್ನಲ್ಲಿ ಇರುತ್ತೆ. ಆದರೆ ನಾವು ರಿಸ್ಕ್ ತೊಗೊಂಡು ಆ ಪ್ರಾಬ್ಲಮನ್ನು ಫೇಸ್ ಮಾಡಬೇಕು. ನಾವು ಆ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ನಾವು ಹೆಚ್ಚಿಗೆ ಪ್ರಾಫಿಟ್ ಅರ್ನ್ ಮಾಡ್ಬೋದು. ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ವೇರ್ ದೇರ್ ಇಸ್ ಎ ರಿಸ್ಕ್ ದೇರ್ ಇಸ್ ಎ ಪ್ರಾಫಿಟ್. ಎಲ್ಲಿ ರಿಸ್ಕ್ ಇರುತ್ತೆ ಅಲ್ಲಿ ಪ್ರಾಫಿಟ್ ಇರುತ್ತೆ ಅಂತ ಹೇಳಿದ್ದಾರೆ. The growing complexities of the world can be attributed to the growth of large-scale industries, large variety of industries, growth of MNCs, etc. These factors have contributed to the increase in rivalry, competition, risk and uncertainty. ಬಿಸ್ನೆಸ್ನಲ್ಲಿ ಯಾಕೆ ಕಾಂಪಿಟೇಷನ್ ಹೆಚ್ಚಾಗ್ತಾ ಇದೆ ಅಂದರೆ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳು ಮತ್ತು ಲಾರ್ಜ್ ವೆರೈಟಿ ಆಫ್ ಇಂಡಸ್ಟ್ರಿಗಳು ಮತ್ತು ಗ್ರೋತ್ ಆಫ್ MNC. ಇಲ್ಲಿ MNC ಅಂದರೆ ಮಲ್ಟಿನ್ಯಾಷನಲ್ ಕಂಪ್ನೀಸ್. ಇವುಗಳಿಂದ ತುಂಬಾ ಕಾಂಪಿಟೇಷನ್ ಭಾಳ ಟಫ್ ಆಗ್ತಿದೆ. These factors have contributed to the increase in rivalry. UN large scale industry, large variety of industries, growth of MNC ಅಂತ ಹೇಳಿಲ್ಲ. ಇವು ಫ್ಯಾಕ್ಟರ್ ಇವೆ. ಈ ಫ್ಯಾಕ್ಟರ್ಗಳೇ ಏನು ಮಾಡ್ಲತ್ತವ ಅಂದರೆ ಇನ್ಕ್ರೀಸ್ ಮಾಡ್ಲತ್ತವ. ಏನೇನು ಇನ್ಕ್ರೀಸ್ ಮಾಡ್ಲತ್ತವ? ಒಂದು ರೈವಲ್ರಿ, ಕಾಂಪಿಟೇಷನ್, ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ. ರೈವಲ್ರಿ ಅಂದರೆ ದುಶ್ಮನ್, ಇಬ್ಬರ ನಡುವೆ ಜಗಳ. ಮತ್ತು ಕಾಂಪಿಟೇಷನ್ ಅಂದರೆ ನಾ ಮುಂದೆ ಬರಬೇಕು ನೀ ಮುಂದೆ ಬರಬೇಕು ಅಂತಾರಲ್ಲ, ಅದೇ ಕಾಂಪಿಟೇಷನ್. ರಿಸ್ಕ್, ಬಿಸ್ನೆಸ್ನಲ್ಲಿ ತುಂಬಾ ರಿಸ್ಕ್ ಇರುತ್ತೆ. ಮತ್ತು ಅನ್ಸರ್ಟನಿಟಿ ಅಂದರೆ ಸಡನ್ನಾಗಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇರುತ್ತೆ. ನಾವು ಡಿಸಿಷನ್ ಅದು ಏನು ಭೀ ಮಾಡೋದಿಲ್ಲ, ಸಡನ್ನಾಗಿ ಏನರೇ ಒಂದು ಡಿಸಿಷನ್ ತೊಗೊಂಡ್ಬಿಟ್ಟಿರ್ತೀವಿ. ಅದರಿಂದ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಬಿಸ್ನೆಸ್ನಲ್ಲಿ. ಈಗ ನಾವು ನೇಚರನ್ನು ನೋಡಿದ್ದೀವಿ. ಈ ನೇಚರನ್ನು ಒಂದು ಸಲ ಓದೋಣ. It is globally accepted fact that decision-making process has become increasingly complicated due to ever-growing complexities in the business world. The growing complexities of the world can be attributed to the growth of large-scale industries, large variety of industries, growth of MNCs, etc. These factors have contributed to the increase in rivalry, competition, risk, and uncertainty. ಈಗ ನಾವು ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ನೋಡೋಣ. ಈಗ ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. The word scope means the field of study. ಸ್ಕೋಪ್ ಅಂದರೆ ಒಂದು ಫೀಲ್ಡ್ ಆಫ್ ಸ್ಟಡಿ ಇರುತ್ತೆ. ಈಗ ಹೇಗೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ಗಳು ಇವೆಲ್ಲ ಹಾಗೆ ಬಿಸ್ನೆಸ್ ಎಕನಾಮಿಕ್ಸ್ನೂ ಒಂದು ಕೋರ್ಸ್ ಇದ್ದಾಗೆ. The scope of business economics contains all those economic concepts, theories, tools, techniques and methods which helps us to analyze the problems and find solution to the practical business problems. ಈ ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ನಲ್ಲಿ ಏನಿವೆ ಅಂದರೆ ಎಕನಾಮಿಕ್ ಕಾನ್ಸೆಪ್ಟ್ಗಳು, ಎಕನಾಮಿಕ್ ಥಿಯರೀಸ್ಗಳು, ಟೂಲ್ಸ್, ಟೆಕ್ನಿಕ್ಸ್ ಮತ್ತು ಮೆಥಡ್ಸ್ಗಳು ಇವೆ. ಇವು ನಮಗೆ ಹೆಲ್ಪ್ ಮಾಡ್ತವೆ, ಪ್ರಾಬ್ಲಮ್ಸ್ಗಳನ್ನು ಅನಲೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ ಮತ್ತು ಫೈಂಡ್ ಸೊಲ್ಯೂಷನ್ ಟು ದ ಪ್ರಾಕ್ಟಿಕಲ್ ಬಿಸ್ನೆಸ್ ಪ್ರಾಬ್ಲಮ್ ಮತ್ತು ಸೊಲ್ಯೂಷನ್ಗಳನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತವೆ. ಹೆನ್ಸ್ ಬಿಸ್ನೆಸ್ ಎಕನಾಮಿಕ್ಸ್ ಪ್ರೊವೈಡ್ಸ್ ಸೊಲ್ಯೂಷನ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಬಿಸ್ನೆಸ್ ಎಕನಾಮಿಕ್ಸ್ ಸೊಲ್ಯೂಷನ್ಗಳನ್ನು ನಮಗೆ ಪ್ರೊವೈಡ್ ಮಾಡುತ್ತೆ, ನಮಗೆ ಸೊಲ್ಯೂಷನ್ಗಳನ್ನು ಕೊಡುತ್ತವೆ. ಈ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕಾಗಿ ನಮಗೆ ಸೊಲ್ಯೂಷನ್ಗಳನ್ನು ಕೊಡುತ್ತವೆ. ಅವು ಪ್ರಾಬ್ಲಮ್ಸ್ಗಳು ಏನೇ ಇರ್ಬೋದು, ಬಿಸ್ನೆಸ್ ಎಕನಾಮಿಕ್ಸ್ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಬಿಸ್ನೆಸ್ನಲ್ಲಿ ಯಾವ ಯಾವ ರೀತಿ ಪ್ರಾಬ್ಲಮ್ ಇರುತ್ತೆ ಅಂತ ನೋಡೋಣ. The business economics problems are divided into two categories. They are microeconomics business problem, macroeconomics business problem. ಈ ಬಿಸ್ನೆಸ್ ಎಕನಾಮಿಕ್ಸ್ ಪ್ರಾಬ್ಲಮ್ಸ್ಗಳನ್ನು ಎರಡು ಭಾಗಗಳಲ್ಲಿ ವಿಭಜನೆ ಮಾಡಿದ್ದಾರೆ. ಒಂದು ಮೈಕ್ರೋ ಎಕನಾಮಿಕ್ಸ್ ಬಿಸ್ನೆಸ್ ಪ್ರಾಬ್ಲಮ್, ಇನ್ನೊಂದು ಮ್ಯಾಕ್ರೋ ಎಕನಾಮಿಕ್ಸ್ ಬಿಸ್ನೆಸ್ ಪ್ರಾಬ್ಲಮ್. ಮೈಕ್ರೋ ಎಕನಾಮಿಕ್ ಬಿಸ್ನೆಸ್ ಪ್ರಾಬ್ಲಮ್ಸ್ ಯಾವುವು ಅಂತ ನೋಡೋಣ ಬನ್ನಿ. ಮೈಕ್ರೋ ಎಕನಾಮಿಕ್ಸ್ ಪ್ರಾಬ್ಲಮ್ಸ್: ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್. ವಾಟ್ ಟು ಪ್ರೊಡ್ಯೂಸ್, ನಾವು ಏನು ಉತ್ಪನ್ನ ಮಾಡಬೇಕು ಅನ್ನೋದೇ ವಾಟ್ ಟು ಪ್ರೊಡ್ಯೂಸ್. ನಾವು ಯಾವ ಪ್ರಾಡಕ್ಟನ್ನು ರೆಡಿ ಮಾಡಬೇಕು ಅದೇ ವಾಟ್ ಟು ಪ್ರೊಡ್ಯೂಸ್. ನಮಗೆ ಉತ್ಪನ್ನ ಮಾಡಲಿಕ್ಕೆ ಏನೇನೋ ಸಾಮಗ್ರಿಗಳನ್ನು ಬೇಕು, ಆ ಸಾಮಗ್ರಿಗಳಿಂದ ನಾವು ಏನು ತಯಾರಿಸಬೇಕು ಅನ್ನೋದೇ ವಾಟ್ ಟು ಪ್ರೊಡ್ಯೂಸ್. ಈಗ ಹೌ ಟು ಪ್ರೊಡ್ಯೂಸ್ ಅಂದರೆ ನಾವು ಹೇಗೆ ರೆಡಿ ಮಾಡಬೇಕು. ಈಗ ನಮ್ಮ ಹತ್ತಿರ ಎಲ್ಲ ರಿಸೋರ್ಸಸ್ಗಳನ್ನು ಇರುತ್ತೆ. ರಿಸೋರ್ಸಸ್ ಅಂದರೆ ರಾ ಮಟೀರಿಯಲ್ಸ್ ಆಗಿರ್ಬೋದು, ಕಚ್ಚಾ ವಸ್ತುಗಳು. ಅದರಿಂದ ನಾವು ಹೇಗೆ ರೆಡಿ ಮಾಡಬೇಕು, ಹೌ ಟು ಪ್ರೊಡ್ಯೂಸ್. ನಾವು ವರ್ಕರ್ಗಳಿಂದ ಕೆಲಸ ತಗೋಬೇಕಾ ಅಥವಾ ಮಷಿನ್ಗಳಿಂದ ಕೆಲಸ ತಗೋಬೇಕಾ ಅನ್ನೋದು ಹೌ ಟು ಪ್ರೊಡ್ಯೂಸ್ ಒಳಗೆ ಬರುತ್ತೆ. ಈ ಹೌ ಟು ಪ್ರೊಡ್ಯೂಸ್ ಅನ್ನೋದು ಎರಡು ಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಒಂದು ಕ್ಯಾಪಿಟಲ್ ಇಂಟೆನ್ಸಿವ್, ಇನ್ನೊಂದು ಲೇಬರ್ ಇಂಟೆನ್ಸಿವ್. ಕ್ಯಾಪಿಟಲ್ ಇಂಟೆನ್ಸಿವ್ ಅಂದ್ರೆ ಕ್ಯಾಪಿಟಲ್ ಹೆಚ್ಚು ಯೂಸ್ ಮಾಡ್ತಾರೆ, ಲೇಬರ್ಗಳಿಗೆ ಕಮ್ಮಿ ತೋತಾರೆ. ಲೇಬರ್ ಇಂಟೆನ್ಸಿವ್ ಅಂದ್ರೆ ಹೆಚ್ಚಿಗೆ ಲೇಬರ್ ತೋತಾರೆ, ಕಡಿಮೆ ಕ್ಯಾಪಿಟಲ್ ಯೂಸ್ ಮಾಡ್ತಾರೆ. ಹೌ ಟು ಪ್ರೊಡ್ಯೂಸ್ನಲ್ಲಿ ನಾವು ಯಾವ ಟೆಕ್ನಾಲಜಿ ಯೂಸ್ ಮಾಡಬೇಕು, ಲೇಬರ್ ಟೆಕ್ನಾಲಜಿ ಯೂಸ್ ಮಾಡಬೇಕಾ ಅಥವಾ ಮಷಿನರಿ ಟೆಕ್ನಾಲಜಿ ಯೂಸ್ ಮಾಡಬೇಕಾ ಅನ್ನೋದೇ ಹೌ ಟು ಪ್ರೊಡ್ಯೂಸ್. ಇದು ಒಂದು ಎಕನಾಮಿಕ್ ಪ್ರಾಬ್ಲಮ್ ಆಗಿದೆ, ಮೈಕ್ರೋ ಎಕನಾಮಿಕ್ ಪ್ರಾಬ್ಲಮ್ ಆಗಿದೆ. ಫಾರ್ ಹೋಮ್ ಟು ಪ್ರೊಡ್ಯೂಸ್, ಯಾರಿಗಾಗಿ ಪ್ರೊಡ್ಯೂಸ್ ಮಾಡಬೇಕು, ಯಾರಿಗಾಗಿ ಈ ಪ್ರಾಡಕ್ಟನ್ನು ನಾವು ತಯಾರು ಮಾಡ್ತಾಯಿದ್ದೀವಿ, ಯಾರಿಗೋಸ್ಕರ ತಯಾರು ಮಾಡ್ತಾಯಿದ್ದೀವಿ, ಯಾಕೆ ರೆಡಿ ಮಾಡ್ತಾಯಿದ್ದೀವಿ ನಾವು ಪ್ರಾಡಕ್ಟನ್ನು, ನಾವು ಅದನ್ನು ತಿಳ್ಕೋಬೇಕು. ಇದನ್ನು ಒಂದು ಎಕನಾಮಿಕ್ ಪ್ರಾಬ್ಲಮ್ ಆಗಿದೆ. ಇವೆಲ್ಲ ಮೈಕ್ರೋ ಎಕನಾಮಿಕ್ ಪ್ರಾಬ್ಲಮ್. ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೋಮ್ ಟು ಪ್ರೊಡ್ಯೂಸ್. ಈಗ ಮ್ಯಾಕ್ರೋ ಎಕನಾಮಿಕ್ ಪ್ರಾಬ್ಲಮ್ಗಳನ್ನು ನೋಡೋಣ. ಮ್ಯಾಕ್ರೋ ಎಕನಾಮಿಕ್ ಪ್ರಾಬ್ಲಮ್ಸ್, ಟೈಪ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್, ಗವರ್ನಮೆಂಟ್ ಎಕನಾಮಿಕ್ ಪಾಲಿಸಿ, ಪೊಲಿಟಿಕಲ್ ಎನ್ವಿರಾನ್ಮೆಂಟ್, ಇನ್ಫ್ಲೂಯೆನ್ಸ್ ಆಫ್ ಎಲ್ ಪಿ ಜಿ. ಇವು ಮ್ಯಾಕ್ರೋ ಎಕನಾಮಿಕ್ ಪ್ರಾಬ್ಲಮ್ಸ್ಗಳು. ಟೈಪ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್ ಅಂದರೆ ಎಕನಾಮಿಕ್ ಸಿಸ್ಟಮ್ ಅಂದರೆ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೋಮ್ ಟು ಪ್ರೊಡ್ಯೂಸ್, ಇದಕ್ಕೆ ಎಕನಾಮಿಕ್ ಸಿಸ್ಟಮ್ ಅಂತಾರೆ. ಟೈಪ್ಸ್ ಆಫ್ ಎಕನಾಮಿಕ್ ಸಿಸ್ಟಮಲ್ಲಿ ಯಾವ್ಯಾವ ಟೈಪ್ಸ್ಗಳು ಇವೆ ಅಂದರೆ ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ, ಮಾರ್ಕೆಟ್ ಎಕನಾಮಿ, ಮಿಕ್ಸ್ಡ್ ಎಕನಾಮಿ. ಇವು ಮುಂದೆ ಬರ್ತವೆ, ಮುಂದೆ ನೋಡೋಣ. ಎರಡನೇದು ಗವರ್ನಮೆಂಟ್ ಎಕನಾಮಿಕ್ ಪಾಲಿಸಿ. ಈಗ ಗವರ್ನಮೆಂಟ್ನಲ್ಲಿ ರೂಲ್ಸ್ ರೆಗ್ಯುಲೇಷನ್ಗಳು ಚೇಂಜ್ ಆದಾಗ, ತಿದ್ದುಪಡಿಯಾದಾಗ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಗವರ್ನಮೆಂಟ್ ಎಕನಾಮಿಕ್ ಪಾಲಿಸಿ ಅಂತಾರೆ. ಪೊಲಿಟಿಕಲ್ ಎನ್ವಿರಾನ್ಮೆಂಟ್, ಅಂದರೆ ಪೊಲಿಟಿಕಲ್ ಸಿಚುವೇಷನ್ ಹೇಗಿದೆ, ಪೊಲಿಟಿಕಲ್ ಸಿಚುವೇಷನ್ ಕರೆಕ್ಟ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದೇ ಪೊಲಿಟಿಕಲ್ ಎನ್ವಿರಾನ್ಮೆಂಟ್. ಇದು ಒಂದು ಮ್ಯಾಕ್ರೋ ಎಕನಾಮಿಕ್ ಪ್ರಾಬ್ಲಮ್ ಆಗಿದೆ. ಇನ್ಫ್ಲೂಯೆನ್ಸ್ ಆಫ್ ಎಲ್ ಪಿ ಜಿ. ಎಲ್ ಪಿ ಜಿ ಅಂದರೆ ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಈ ಎಲ್ ಪಿ ಜಿ ಇದೂ ಒಂದು ಮ್ಯಾಕ್ರೋ ಎಕನಾಮಿಕ್ ಪ್ರಾಬ್ಲಮ್ ಆಗಿದೆ. ಮೈಕ್ರೋ ಎಕನಾಮಿಕ್ ಪ್ರಾಬ್ಲಮ್ಸ್ ಅಂದರೆ ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ಯಾವ ಪ್ರಾಬ್ಲಮ್ ಇರ್ತಾವಲ್ಲ ಅವು ಮೈಕ್ರೋ ಎಕನಾಮಿಕ್ಸ್ ಪ್ರಾಬ್ಲಮ್. ಬಿಸ್ನೆಸ್ ಮಾಡೋದಾದಮೇಲೆ ಯಾವ ಪ್ರಾಬ್ಲಮ್ಗಳು ಬರ್ತಾವಲ್ಲ ಅವು ಮ್ಯಾಕ್ರೋ ಎಕನಾಮಿಕ್ ಪ್ರಾಬ್ಲಮ್.